ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ದಟ್ ಈಸ್ ಅಡ್ಮಿಷನ್ ಆಫ್ ಪಾರ್ಟ್ನರ್. ಪ್ರಜ್ವಲ್ ಅಂಡ್ ಧನುಷ್ ಆರ್ ದ ಪಾರ್ಟ್ನರ್ ಶೇರಿಂಗ್ ಎ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. 3:2 ರೇಷಿಯೋಲ್ಲಿ ಅವರು ಸೆಗ್ರಿಗೇಟ್ ಮಾಡ್ಕೋತಾ ಇದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ನ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3 2016 ವಾಸ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾನೆ. ದೇ ಆರ್ ದಟ್ ಕ್ರೆಡಿಟ್ ಆರ್ಸ್ 30,000, ಬಿಲ್ಸ್ ಪೇಯಬಲ್ 25,000, ರಿಸರ್ವ್ಸ್ 60,000, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್ 20,000, ಕ್ಯಾಪಿಟಲ್ ಆಫ್ ಪ್ರಜ್ವಲ್ 50,000, ಕ್ಯಾಪಿಟಲ್ ಆಫ್ ಧನುಷ್ 40,000. ಅದರ ಅಸೆಟ್ಸ್ ಬಂದು ಬ್ಯಾಂಕ್ 20,000 ಇದೆ, ಬಿಲ್ಸ್ ರಿಸೀವಬಲ್ 5,000 ಇದೆ, ಡೆಟಾರ್ಸ್ 50,000 ಇದೆ, ಸ್ಟಾಕ್ 40,000 ಇದೆ, ಫರ್ನಿಚರ್ 20,000 ಇದೆ, ಅಂಡ್ ಮಿಷಿನರಿ 90,000 ಇದೆ. ಸೊ ಟೋಟಲ್ ಮಾಡಿದಾಗ ನಮಗೆ 2,25,000 ಬರ್ತಾ ಇದೆ. ದೇ ಅಡ್ಮಿಟ್ ಶ್ರವಣ್ ಆಸ್ ಎ ಪಾರ್ಟ್ನರ್ ಫಾರ್ 1/5 ಶೇರ್ ಇನ್ ದ ಫ್ಯೂಚರ್ ಫ್ರಮ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ 1/5 ಶೇರ್ನ ಕೊಟ್ಟು ಶ್ರವಣ್ ಅವರು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಗೇನ್ ನಾವು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಏನು ಹೇಳಿಲ್ಲ ಅಂತಂದ್ರೆ ಯಾವ ರೇಷಿಯೋ ಸೆಗ್ರಿಗೇಟ್ ಮಾಡ್ತಾ ಇದ್ರೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ, ಸೊ 3:2 ಏನಿದೆ ಅದನ್ನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಇಲ್ಲಿ ಕನ್ಸಿಡ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬಂದಾಗ ನಾವು ನೀವು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇವರಿಗೆ 1/5 ಶೇರ್ ಕೊಟ್ಟಾಗ ಇಲ್ಲಿ 3:2 ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ರಿಸರ್ವ್ ಫಾರ್ 2.5% ಟು ಬಿ ಕ್ರಿಯೇಟೆಡ್ ಫಾರ್ ಬ್ಯಾಡ್ ಡೆಟ್ಸ್, ಡೆಟಾರ್ಸ್ ಮೇಲೆ 2.5% ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತದೆ. ಸ್ಟಾಕ್ ಟು ಬಿ ರೆಡ್ಯೂಸ್ ಟು ರುಪೀಸ್ 25,000, ಸ್ಟಾಕ್ 40,000 ಇದೆಯಲ್ಲ ಅದನ್ನ 25,000 ರೆಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ 15,000 ಕಡಿಮೆ ಆಯ್ತದೆ. ಮಿಷಿನರೀಸ್ ಡಿಪ್ರಿಸಿಯೇಟೆಡ್ ಬೈ 10%, ಮಿಷಿನರಿ ಮೇಲೆ 10% ಡಿಪ್ರಿಸಿಯೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಲಯಬಿಲಿಟಿ ಇನ್ ರೆಸ್ಪೆಕ್ಟ್ ಆಫ್ ವರ್ಕ್ಮನ್ ಕಾಂಪನ್ಸೇಷನ್ ವಾಸ್ ಮೈಂಟೈನ್ ಅಟ್ ರುಪೀಸ್ 4,000 ಅಂಡ್ ದ ಫಂಡ್ ಟು ಬಿ ಮೈಂಟೈನ್ ಅಟ್ ದಿಸ್ ಫಿಗರ್. ಸೊ ಇಲ್ಲಿ ಅರ್ಥ ಏನು ಅಂತಂದ್ರೆ, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್ ಎಷ್ಟಿದೆ, 20,000 ಇದೆ. ಸೊ ಈ 20,000 ಬದಲು ಬರೀ 4,000 ರುಪೀಸ್ ಮಾತ್ರ ಮೈಂಟೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಿಮೈನಿಂಗ್ 16,000 ಬೇಡ ಅಂತ ಹೇಳ್ತಾರೆ. ಈ ರಿಮೈನಿಂಗ್ 16,000 ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ಕ್ಯಾಪಿಟಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವು ಏನ್ ಮಾಡ್ಬೇಕು, ಸೆಗ್ರಿಗೇಟ್ ಮಾಡ್ಬೇಕಾಗುತ್ತೆ. 20,000 ಇತ್ತು, 4,000 ರುಪೀಸ್ ಮೈಂಟೈನ್ ಮಾಡಿ ಅಂದ್ರೆ ರಿಮೈನಿಂಗ್ 16,000 ರುಪೀಸ್ ನ ನಾವೇನ್ ಮಾಡ್ಬೇಕಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಯಾರು ಪ್ರಜ್ವಲ್ ಮತ್ತೆ ಧನುಷ್ಗೆ 3:2 ರೇಷಿಯೋಲಿ ಕೊಡಬೇಕು. ಅರ್ಥ ಆಗ್ತದೆ, ಯಾಕಂದ್ರೆ 4,000 ಮಾತ್ರ ಯೂಸ್ ಇಟ್ಕೊಳ್ಳಿ, 16,000 ಬಿಟ್ಬಿಡಿ ಅಂತ ಹೇಳ್ತಿದ್ರೆ. ಸೊ ಅಲ್ಲಿಗೆ ನಾವು ಆ 16,000 ನ ಈ ಇಬ್ರು ಪಾರ್ಟ್ನರ್ಗೆ ನಾವು ಸೆಗ್ರಿಗೇಟ್ ಮಾಡ್ಬೇಕು ಓಲ್ಡ್ ರೇಷಿಯೋಲಿ. ಅಂಡ್ ದೆನ್ ಶ್ರವಣ್ ಹ್ಯಾಸ್ ಟು ಬ್ರಿಂಗ್ ರುಪೀಸ್ 10,000 ಆಸ್ ಅ ಶೇರ್ ಆಫ್ ಗುಡ್ ವಿಲ್, ಆಸ್ ಅ ಶೇರ್ ಆಫ್ ಗುಡ್ ವಿಲ್ 10,000 ತರಬೇಕು. ಅಂಡ್ ಈಸ್ ಇಂಟ್ರೊಡ್ಯೂಸ್ ರುಪೀಸ್ 60,300 ಆಸ್ ಇಸ್ ಕ್ಯಾಪಿಟಲ್. 60,300 ರುಪೀಸ್ ಕ್ಯಾಪಿಟಲ್ ತರಬೇಕು, ಜೊತೆಗೆ 10,000 ರುಪೀಸ್ ಗುಡ್ ವಿಲ್ ತರಬೇಕು ಅಂತ. ಈ 10,000 ರುಪೀಸ್ ಏನ್ ಗುಡ್ ವಿಲ್ ತರ್ತಾನೆ ಅದನ್ನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ, ಇಲ್ಲಿ ಓಲ್ಡ್ ರೇಷಿಯೋ ನ ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. 3:2 ಅಲ್ಲಿ ನಾವು ಪ್ರಜ್ವಲ್ ಮತ್ತೆ ಧನುಷ್ಗೆ ಸೆಗ್ರಿಗೇಟ್ ಮಾಡ್ಬೇಕಾಗುತ್ತೆ. ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್ ಅಂತ ಇರುತ್ತೆ. ಫಾರ್ ದಟ್ ರಿವ್ಯಾಲ್ಯೂಷನ್ ಅಕೌಂಟ್ ಇಲ್ಲಿ ಕಡಿಮೆ ಆಗ್ತದೆ. ಫಸ್ಟ್ ಎಂಟ್ರಿ ಮಾಡೋ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 50,000 × 2.5%, 1,000 × 50, ಸ್ಟಾಕ್ 40,000 × 25,000 ರೆಡ್ಯೂಸ್ ಮಾಡಿ ಅಂದ್ರೆ 15,000 ಬಿಟ್ಟರು. ಅಂಡ್ ಮೆಷಿನರಿ ಅಕೌಂಟ್ 90,000 ಮೇಲೆ 10% ಡಿಪ್ರಿಸಿಯೇಷನ್ 9,000. ಸೊ ಇಷ್ಟು ಅಮೌಂಟ್ ನಮ್ಮ ಹತ್ರ ಉಳಿದಿದೆ. ಈಗ ನಾವು ಟೋಟಲ್ ಮಾಡಿದಾಗ ಡೆಬಿಟ್ ಬ್ಯಾಲೆನ್ಸ್ 25,000 × 50, ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 25,000 × 50, ಡಿಫ್ರೆನ್ಸ್ ಇಸ್ 25,000 × 50. ಸೊ ಇದನ್ನ ಪ್ರಜ್ವಲ್ ಮತ್ತೆ ಧನುಷ್ಗೆ, ಸೊ ನಾವು ಅವರ ಓಲ್ಡ್ ರೇಷಿಯೋ ಏನಿದೆ 3:2 ಸೆಗ್ರಿಗೇಟ್ ಮಾಡಬೇಕು. 15,150, 10,100 ರುಪೀಸ್ ಬಂತು. ಫಾರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಪ್ರಜ್ವಲ್ ಮತ್ತೆ ಧನುಷ್ದು ಕ್ಯಾಪಿಟಲ್ ನ ಬ್ರಾಟ್ ಡೌನ್ ಮಾಡೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000 / 40,000. ಇದಾದ್ಮೇಲೆ ರಿಸರ್ವ್ ಅಕೌಂಟ್ ಅಲ್ಲಿ ಇರುವಂತ 60,000 3:2 ಅಲ್ಲಿ ನಾವು ಸೆಗ್ರಿಗೇಟ್ ಮಾಡೋಣ. 3:2 ಅಂದ್ರೆ 36,000, 24,000. ಬೈ ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ವರ್ಕರ್ಸ್ ಕಾಂಪನ್ಸೇಷನ್ ಫಂಡ್ ಇದೆಯಲ್ಲ, ಅದ್ರ 20,000 ಅಲ್ಲಿ 4,000 ಮಾತ್ರ ಮೈಂಟೈನ್ ಮಾಡಿ ಅಂದ್ರೆ ರಿಮೈನಿಂಗ್ 16,000 ನಾವು 3:2 ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. 3:2 ಅಂತ ಬಂದಾಗ 9,600, 6,400 ರುಪೀಸ್ ಬಂತು. ಸೊ ಅದೇ ತರ ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಉಳಿದಂತ ಅಮೌಂಟ್ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು, ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಪ್ರಜ್ವಲ್ 15,150, ಧನುಷ್ 10,100. ಆಫ್ಟರ್ ದಟ್ ಬೈ ಬ್ಯಾಂಕ್ ಅಕೌಂಟ್ ಶ್ರವಣ್ ಕ್ಯಾಪಿಟಲ್ ತರ್ತಾ ಇದ್ನಲ್ಲ 60,300 ನ ಎಂಟ್ರಿ ಮಾಡಿದ್ವಿ. ಅದೇ ತರ ಬೈ ಬ್ಯಾಂಕ್ ಅಕೌಂಟ್ 10,000 ದಟ್ ಇಸ್ ಗುಡ್ ವಿಲ್ ಎಂಟ್ರಿ ಮಾಡಿದ್ವಿ. ಈ 10,000 ರುಪೀಸ್ ನ ನಾವು ಪ್ರಜ್ವಲ್ ಮತ್ತೆ ಧನುಷ್ಗೆ ದೇರ್ ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. ದಟ್ ಈಸ್ 3:2 ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಶ್ರವಣ್ ಅಕೌಂಟ್ಗೆ ಅದನ್ನ ಡೆಬಿಟ್ ಮಾಡೋಣ. ಸೊ ಇಯರ್ ದಟ್ ಡೆಬಿಟ್ ಸೈಡ್,
ಸೊ ಡೆಬಿಟ್ ಸೈಡ್ ಇಲ್ಲಿ ನಾವು ಏನ್ ಮಾಡ್ತೇವೆ ನೋಡಿ, ಪ್ರಜ್ವಲ್ ಕ್ಯಾಪಿಟಲ್ ಅಕೌಂಟ್ 3:2 ಅಂದ್ರೆ 6,000 ಶ್ರವಣ್ ಅಕೌಂಟ್ ಇಂದ ಡೆಬಿಟ್ ಮಾಡಿದ್ವಿ. ಅಗೇನ್ ಧನುಷ್ ಕ್ಯಾಪಿಟಲ್ ಅಕೌಂಟ್ 3:2 ಅಂತಂದ್ರೆ ದಟ್ ಇಸ್ 2:3 ಅಂತಂದ್ರೆ 3/5 ಅಂತಂದ್ರೆ 4,000. ಶ್ರವಣ್ ಅಕೌಂಟ್ ಇಂದ ಈ 6,000 ಮತ್ತೆ 4,000 ಅನ್ನ ಏನ್ ಮಾಡಿದ್ವಿ, ಡೆಬಿಟ್ ಮಾಡಿ. ಈಗ ಪ್ರಜ್ವಲ್ ಮತ್ತೆ ಧನುಷ್ ಕ್ಯಾಪಿಟಲ್ ಅಕೌಂಟ್ ಗೆ ಕ್ರೆಡಿಟ್ ಮಾಡೋಣ ಬೈ ಶ್ರವಣ್ಸ್ ಕ್ಯಾಪಿಟಲ್ ಅಕೌಂಟ್ 6,000, ಧನುಷ್ 4,000. ಇದಾದ ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಿದಾಗ ಫಸ್ಟ್ ಪ್ರಜ್ವಲ್ ಟೋಟಲ್ ಮಾಡಿದಾಗ ಕ್ರೆಡಿಟ್ ಬ್ಯಾಲೆನ್ಸ್ 1,00,600 ರುಪೀಸ್ ಇದೆ. ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 1,01,600, ದ ಡಿಫರೆನ್ಸ್ ಇಸ್ 86,450 ರುಪೀಸ್ ಉಳಿಯುತ್ತೆ. ಅದೇ ತರ ಧನುಷ್ ಮಾಡಿದಾಗ 74,400, ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 74,400, ದ ಬ್ಯಾಲೆನ್ಸ್ ಇಸ್ 64,300. ಅದೇ ತರ ಶ್ರವಣ್ 70,300, ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 70,300, ದ ಡಿಫರೆನ್ಸ್ ಇಸ್ 60,300. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ವಿ. ಕಮಿಂಗ್ ಟು ದಟ್ ಬ್ಯಾಲೆನ್ಸ್ ಶೀಟ್ ಆಫ್ ಪ್ರಜ್ವಲ್, ಧನುಷ್ ಅಂಡ್ ಶ್ರವಣ್ ಆಸ್ ಆನ್ 31st March 2016. ಲಯಬಿಲಿಟೀಸ್ ಕ್ರೆಡಿಟಾರ್ಸ್ 30,000, ಬಿಲ್ಸ್ ಪೇಬಲ್ 25,000, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್ ಏನಿದೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋ ಪ್ರಕಾರ ನಾವು ಅದನ್ನ ಏನ್ ಮಾಡಬೇಕು ಅಂತಂದ್ರೆ 4,000 ಕಡಿಮೆ ಮಾಡಿ ಅಂತ ಹೇಳಿದರು. ಸೊ ಮೆಕಿಟಾಸ್ 4,000 ಅಂತ ಮಾಡ್ಕೊಳ್ಳಿ. ಇಲ್ಲಿ 20,000 ಅಂತ ರಾಂಗ್ ಆಗಿ ಆಗಿದೆ. ಸೊ ಮೆಕಿಟಾಸ್ 4,000, ಡೋಂಟ್ ಬಿ ಕನ್ಫ್ಯೂಸ್ಡ್, ಇಟ್ ಇಸ್ 4,000. ಸೊ ರಾಂಗ್ ಎಂಟ್ರಿ ಆಗ್ಬಿಟ್ಟಿದೆ. ಸೊ ಮೆಕಿಟಾಸ್ 4,000 ಅಂತ ಮಾಡ್ಕೊಳ್ಳಿ, ಅರ್ಥ ಆಗ್ತಾ ಇದೆಯಾ? ನನ್ನ ಕ್ಯಾಪಿಟಲ್ ಬಂದು ಪ್ರಜ್ವಲ್. ಸೊ ಇಲ್ಲಿ ಪ್ರಜ್ವಲ್ದು ಕ್ಯಾಪಿಟಲ್ ಉಳಿದಿರೋದು 86,450 ಅಂಡ್ ಧನುಷ್ 64,300 ಅಂಡ್ ಶ್ರವಣ್ 60,300. ಸೊ 86,450 ಮಾಡ್ಕೊಳ್ಳಿ. ದಟ್ ಈಸ್ ಪ್ರಜ್ವಲ್ನ ನಾವೇನ್ ಮಾಡ್ಕೋಬೇಕು, 86,450 ರುಪೀಸ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ರಾಂಗ್ ಆಗಿ ಎಂಟ್ರಿ ಆಗ್ಬಿಟ್ಟಿದೆ. ಇಲ್ಲಿ ಉಳಿದಿರೋಂಥ ಬ್ಯಾಲೆನ್ಸ್ ನಾವು ಎಂಟ್ರಿ ಮಾಡಿ 86,450 ಅಂಡ್ ದೆನ್ ಧನುಷ್ 64,300 ಅಂಡ್ ದ ಶ್ರವಣ್ 60,300. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 2,11,150 ರುಪೀಸ್ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ಪ್ರಜ್ವಲ್ ಇಲ್ಲಿ 50,000 ಅಂತ ಇದೆ. ಸೊ ಎರಡು ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ವರ್ಕ್ಮನ್ ಕಾಂಪನ್ಸೇಷನ್ ಫಂಡ್ 4,000 ಅಂತ ತೋರಿಸಿ ಅಂಡ್ ಪ್ರಜ್ವಲ್ 86,450 ಮಾಡ್ಕೊಳ್ಳಿ ಅಂಡ್ ಧನುಷ್ 64,300 ಮಾಡ್ಕೊಳ್ಳಿ ಅಂಡ್ ದೆನ್ ಶ್ರವಣ್ 60,300. ಟೋಟಲ್ ಮಾಡಿದಾಗ ನಮಗೆ 2,11,050 ರುಪೀಸ್ ಬರುತ್ತೆ. ಅದೇ ಥರ ಬ್ಯಾಂಕ್ 20,000 ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಪ್ಲಸ್ 60,300, ದಟ್ ಈಸ್ ಪ್ರಜ್ವಲ್ ತರ್ತಾರುವಂಥ ಸಾರಿ ಶ್ರವಣ್ ತರುವಂಥ ಕ್ಯಾಪಿಟಲ್ ಇದು, ಪ್ಲಸ್ 10,000 ಅವನು ತರ್ತಾರುವಂಥ ಗುಡ್ ವಿಲ್. ಟೋಟಲ್ 90,300. ಬಿಲ್ಸ್ ರಿಸಿವೇಬಲ್ 5,000, ಡೆಟಾರ್ಸ್ 50,000 ಇತ್ತು, ಪ್ಲಸ್ ಆರ್ ಬಿ ಡಿ 1,250, 48,750. ಫರ್ನಿಚರ್ ಆಸ್ ಇಟ್ ಇಸ್ 20,000, ಮೆಷಿನರಿ 90,000 ಇತ್ತು, ಅದರಿಂದ ಡಿಪ್ರಿಸಿಯೇಷನ್ 9,000 ಲೆಸ್ ಮಾಡಿದೆ 81,000. ಸೊ ಅದೇ ಥರ ಸ್ಟಾಕ್ 40,000 ಇತ್ತು, ಲೆಸ್ ರಿಡಕ್ಷನ್ 15,000, ರಿಮೈನಿಂಗ್ 25,000. ದ ಟೋಟಲ್ ಇಸ್ 2,70,050 ರುಪೀಸ್ ಬರುತ್ತೆ. ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಎರಡು ಕರೆಕ್ಷನ್ಸ್ ಮಾಡ್ಕೊಂಡು ವರ್ಕ್ಮನ್ ಕಾಂಪನ್ಸೇಷನ್ ಫಂಡ್ 4,000 ಅಂಡ್ ಪ್ರಜ್ವಲ್ ಕ್ಯಾಪಿಟಲ್ ಬಂದು 86,450 ರುಪೀಸ್ ಅಂತ ಕನ್ಸಿಡ್ರೇಷನ್ ತಗೊಂಡು ಅರ್ಥಾಗ್ತಾ ಇದೆಯಾ? ಸೊ ಈ ಥರ ಪ್ರಾಬ್ಲಮ್ ಮಾಡಿ ನಾವು ಸೊ ಬ್ಯಾಲೆನ್ಸ್ ಶೀಟ್ ದಟ್ ಈಸ್ ರಿವ್ಯಾಲ್ಯೂಷನ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.